ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತ ಪಾಟೀಲ್ ಪುಟ್ಟಪ್ಪ ಅವರು ಅನಾರೋಗ್ಯದಿಂದ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರುವ ಹಿನ್ನೆಲೆ ಈಶ್ವರ್ ಖಂಡ್ರೆ ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪಾಪು ಅವರ ಆರೋಗ್ಯವನ್ನು ವಿಚಾರಿಸಿದರು. ಹೆಂಗಿದ್ದೀರಿ? ಆರಾಮಿದ್ದೀರಿ? ಆರೋಗ್ಯ ಹೆಂಗಿದೆ? ಚೆನ್ನಾಗಿದೆ? ಗುಣಮುಖ ಆಗ್ತೀರಿ? ಎಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತಾವು ಧೈರ್ಯದಿಂದಿರಿ, ನೀವಿನ್ನೂ ಇರಬೇಕು, ಬಾಳ್ಬೇಕು. ಇನ್ನ ರೈಲ್ವೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ಹಟ್ಟಿ ಪಟ್ಟಣಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಶಾಸಕರ ನಿರ್ಲಕ್ಷ್ಯದಿಂದ ಜನರಿಗೆ ಸರಿಯಾಗಿ ಕುಡಿಯಲು ನೀರು ಸಿಗುತ್ತಿಲ್ಲ. ಹೀಗಂತ ಜೆಡಿಎಸ್ ಮುಖಂಡ ಸಿದ್ದು ಬಂಡಿ ಆರೋಪಿಸಿದ್ರು. ಮಾಧ್ಯಮದವರ ಜೊತೆ ಮಾತನಾಡಿದ ಸಿದ್ದು ಬಂಡಿ ಅವರು ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಶಾಸಕ ಡಿಎಸ್ ಹುಲಗೇರಿ ಅವರು ವಿಫಲರಾಗಿದ್ದಾರೆ. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಕೆಲಸಗಳನ್ನು ಪೂರ್ಣ ಮಾಡದೆ ಕೇವಲ ಉದ್ಘಾಟನೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಬಿಜೆಪಿ ಸರ್ಕಾರ ಅಭಿವೃದ್ಧಿಗೆ ಒತ್ತು ಕೊಡದೆ ಅಧಿಕಾರಕ್ಕಾಗಿ ಬಡಿದಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಬರೀ ಪೂಜೆ ಆಗ್ತಾ ಇದ್ರು, ಬಟ್ ವರ್ಕ್ಗಳು ಯಾವ ಕಾರ್ಯಕ್ಕೂ ಆಗ್ತಾ ಇಲ್ಲ. ಯಾವ ಹಳ್ಳಿಗೆ ಹೋದ್ರೂ ಕೂಡ ಬರೀ ಪೂಜೆ ಪುನಸ್ಕಾರ ಕಾರ್ಯ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಅವರು ಮಾಡ್ತಾ ಇರೋದು ಶೂನ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾನು ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಈ ಒಂದು ತಿಂಗಳಿಂದ ಓಡಾಡ್ತಾ ಇದ್ದೀನಿ. ಬರೀ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರೀ ಪೂಜೆ ಮಾತ್ರ ನಡೀತಾ ಇದೆ, ಕಾರ್ಯಕ್ಕೆ ಯಾವ ಆಗ್ತಾ ಇಲ್ಲ. ಹಿಂದೆ ನಮ್ಮ ಕುಮಾರಸ್ವಾಮಿ ಮಾಡಿದ್ದಾರೆ, ಅವನು ಕೂಡ ಮುಂದುವರಿತಾ ಇಲ್ಲ. ಬಿಜೆಪಿ ಅವರು ಬಹಳ ಪ್ರತಿಯೊಂದು ಕೂಡ ಕಾರ್ಯಕ್ಕೆ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ. ಇವತ್ತು ಕ್ಷೇತ್ರ ಶಾಸಕರು ಎಲ್ಲಿ ನೋಡಿದ್ರು ಬರೀ ಪೂಜೆ ಅಂತ ಹೋಗ್ತಾರೆ. ಅಫಜಲ್ಪುರ ತಾಲೂಕಿನ ಕರ್ಜಗಿಯಿಂದ ಶಿವೂರು ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಜೀವ ಬಲಿಗಾಗಿ ಕಾದು ಕುಳಿತಿವೆ ವಿದ್ಯುತ್ ವೈರ್ ಹಾಗೂ ಕಂಬಗಳು. ಯಾಕಂದ್ರೆ ದಾರಿಯಲ್ಲಿ ನಡೆದಾಡುವವರಿಗೆ ಕೈಗೆಟುಕುವಂತೆ ಬಾಗಿವೆ ವಿದ್ಯುತ್ ಕಂಬಗಳು ಮತ್ತು ವೈರ್ಗಳು. ಕಳೆದೆರಡು ವರ್ಷಗಳಿಂದ ಈ ಕಂಬಗಳು ಹೀಗೆ ವಾಲಿಕೊಂಡಿದ್ದರೂ ಇದರತ್ತ ಅಧಿಕಾರಿಗಳು ಮಾತ್ರ ಗಮನ ಹರಿಸ್ತಿಲ್ಲ. ಲೈನ್ಮನ್ಗಳಿಗೆ ಹೇಳಿದ್ರೂ ಯಾವುದೇ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಅಲ್ಲದೆ ಹಳೆಯ ಟಿಸಿ ಕೂಡ ಇಲ್ಲೇ ಇದೆ, ಸಂಪರ್ಕ ಕಲ್ಪಿಸದೆ ಬಿಟ್ಟಿರೋದ್ರಿಂದ ಅದು ಕೂಡ ಹಾಳಾಗಿದೆ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಕಳೆದ ಆಗಸ್ಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುರಿದ ಭಾರೀ ಮಳೆಗೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು. ಅಪಾರ ಪ್ರಮಾಣದ ಆಸ್ತಿಯು ಹಾನಿಯಾಗಿತ್ತು. ರಾಜ್ಯ ಸರ್ಕಾರ ನೆರೆ ಪರಿಹಾರ ಬಿಡುಗಡೆ ಮಾಡಿತ್ತು. ಆದರೆ ಜಿಲ್ಲಾಡಳಿತ ಮಾತ್ರ ಫಲಾನುಭವಿಗಳಿಗೆ ನೀಡಬೇಕಾದ ಪರಿಹಾರವನ್ನು ಬೇರೆಯವರಿಗೆ ನೀಡುತ್ತಿದ್ದಾರೆ. ಇದರಿಂದ ಸಂತ್ರಸ್ತರು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕಳೆದ ಆಗಸ್ಟ್ನಲ್ಲಿ ಸುರಿದ ಮಳೆಗೆ ಇವರ ಮನೆ ಸಂಪೂರ್ಣ ಕುಸಿದು ಬಿದ್ದಿತ್ತು. ಇದೀಗ ಅಳಿದುಳಿದ ಪಳಿಯುಳಿಕೆಯಂತೆ ಆಗಿರುವ ಮನೆಗೆ ತಾಡ್ಪತ್ರೆ ಕಟ್ಟಿ ತಗಡಿನ ಶೆಡ್ ಮಾಡಿಕೊಂಡು ವಾಸಿಸುತ್ತಿದ್ದಾರೆ. ಪ್ರತಿನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಳ್ಳಲು ಪರಿಹಾರ ನೀಡುವುದಾಗಿ ಹೇಳಿದ್ದ ತಾಲೂಕಾ ಆಡಳಿತ ಈಗ ಸಂಬಂಧವೇ ಇಲ್ಲದಂತೆ ಕುಳಿತಿದೆ. ಇದು ಕೇವಲ ಒಬ್ಬ ಮಹಿಳೆಯ ಕಥೆಯಲ್ಲ. ನೋಲ್ವಿ ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಹಾನಿಯಾಗಿದ್ದು ಅಧಿಕಾರಿಗಳು ಪರಿಹಾರ ನೀಡುವುದರಲ್ಲಿ ತಾರತಮ್ಯ ಮಾಡ್ತಿದ್ದಾರೆ. ಎರಡು ಬಿಲ್ ಬಂದಾವ, ಮೂರನೇ ಬಿಲ್ಗೆ ಏನು ಅನ್ನಕತ್ತಾರ ಅವರು, ಹೆಂಗಿಂಗ್ ಆಗೈತಿ, ಆದಾಗೈತಿ, ಇದಾಗೈತಿ ಅಂತ ತಹಸೀಲ್ದಾರು ಹೊಳ್ಳೊಳ್ಳಿ ಕಳ್ಸಕತ್ತಾರ. ಏನು ಮಾತಾಡ್ಸಿ ಕೊಡೋದಿಲ್ಲ ಅವರು ತಹಸೀಲ್ದಾರ. ಏ ಹೋಗಮ್ಮ, ಏನು ಮಾಡ್ತೀವಿ ಹೋಗಮ್ಮ, ನೀವು ಯಾಕೆ ಬಂದು ಕೇಳ್ತೀರಮ್ಮ, ತಹಸೀಲ್ದಾರ ಮಾತು ಇವಷ್ಟ ಮಾತು, ಮತ್ತೊಂದೇನು ಮಾತಾಡಕ್ಕೆ ಹೋಗೋದಿಲ್ಲ ಅವರು. ಮಾತಾಡಿದ್ರು ಅವ್ರು ಏನಂತಾರೆ, ನೀವೇನು ಮಾತಾಡ್ಬೇಡ್ರಿ, ಹೋಗ್ಬಿಡ್ರಿ, ನಾವು ಮಾತಾಡ್ತೇವೆ, ನಾವು ಪಂಚಾಯತ್ ಕೂಟಾಗಿ ಮಾತಾಡ್ತೇವೆ, ನಾವು ಉಪ ತಹಸೀಲ್ದಾರ್ ಕೂಟಾಗಿ ಮಾತಾಡಿ ಹೇಳ್ತೀವಿ, ತಲಾಟ್ರಿಗೆ ಹೇಳ್ತೀವಿ, ಇದು ಸೆಕ್ರೆಟ್ರಿ ಕೂಟ ಮಾತಾಡ್ತೀವಿ, ಪಂಚಾಯತ್ಗೆ ಹೇಳಿ ಹೇಳ್ತೇವೆ, ನಾವು ನಡೆದ್ಬಿಡ್ರಮ್ಮ, ನೀವು ಗೊತ್ತಂದ್ಲೆ ಹಾಕ್ಬೇಡ್ರಿ, ಇಲ್ಲೇ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಅಂತಾರೆ ಅವ್ರಿಗೆ. ಪರಿಹಾರ ಬಂದೇ ಇಲ್ರಿ, ಅದನ್ನ ಹೇಳ್ತೇನಿಲ್ರಿ ನಾನು, ಸರ್ಕಾರ ಇದ್ದಲ್ಲಿ ಬರೋಕ್ ಕೊಡಂಗಿಲ್ಲ, ನಾವು ಬಂದೇ ಇಲ್ರಿ. ಆಸರಾವ್ ದಿನ ಬಂದಿದ್ವು, ಎರಡೆರಡು ಬಿಲ್ ಬಂದಾವ ಅಷ್ಟೇ, ಎರಡೆರಡು ಬಿಲ್ ಬಂದು ಮೂರನೇ ಬಿಲ್ಲಿಗೆ ನಿಂತು ಬಿಟ್ಟಾವ. ಏನ್ರಿ
ಮುಂದೇನ್ ಮಾಡೋದು, ಬಂದಾಗ ಕೊಡ್ತೀವಲ್ರಿ ಅಂತಾರ್ರಿ ಅವ್ರು. ಬಂದಾಗ ಕೊಡ್ತೇವಿ, ಆ ಕಂಪ್ಯೂಟರ್ಗೆ ಹಾಕಿವಿ ನಾವು, ಬಂದಾಗ ಕೊಡ್ತೇವೆ ನಾವು. ನೀವು ಹಗಲಲ್ಲಿ ಬಂದು ಕಿರಿಕಿರಿ ಮಾಡಬೇಡ್ರಿ, ನಮ್ಗೆ ತೊಂದರೆ ಕೊಡಾಕತ್ತೀರಿ ನೀವು ಅಂತಾರೆ. ತಹಸೀಲ್ದಾರ ಉಪ ತಹಸೀಲ್ದಾರ ಅಂಕಿ ಕುಂದಗೋಳಕ್ಕೆ ಹೋಗ್ರಿ ಅಂತಾರ್ರಿ ಅವರು. ಹಾಂ, ಆ ತಹಸೀಲ್ದಾರ ಅಂತೆಲ್ಲ ಹೋದ್ರೆ ನಾವು ಮತ್ತೊಂದು ಮಾತಾಡಬೇಡಮ್ಮ, ನೀವು ನಾವು ಬಂದಾಗ ಮಾಡ್ತೀವಿ ನಾವು. ಅಡ್ಡಾಡ್ಬೇಕಮ್ಮ ನೀವು, ಸರ್ಕಾರದ ಏನಾರು ಬೇಕಂದ್ರೆ ಅಡ್ಡಾಡ್ಬೇಕಮ್ಮ ನೀವು ಅಂತಾರೆ ಅವರು. ಮತ್ತೇನು ಮಾತಾಡ್ತಾರ್ರಿ ಅವರು? ಇನ್ನು ಸುರಿದ ಭಾರಿ ಮಳೆಯಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ 5,000 ಹೆಚ್ಚು ಮನೆಗಳು ಕುಸಿದು ಬಿದ್ದಿವೆ. ಮನೆ ಕಳೆದುಕೊಂಡ ಸಂತ್ರಸ್ತರಲ್ಲಿ ಬಹುತೇಕರಿಗೆ ಸರ್ಕಾರದಿಂದ ಸಮರ್ಪಕ ಪರಿಹಾರ ಬಂದಿಲ್ಲ. ತಾಲೂಕಾ ಆಡಳಿತ ಕೆಲವರಿಗೆ 25,000 ಪರಿಹಾರ ಕೊಟ್ಟರೆ ಮತ್ತೆ ಕೆಲವರಿಗೆ 50,000 ರೂಪಾಯಿ ಕೊಟ್ಟು ಸುಮ್ಮನಾಗಿದೆ. ಸರ್ಕಾರ ಕೊಟ್ಟಿರುವ ಹಣದಲ್ಲಿ ಮನೆಯ ಅಡಿಪಾಯ ಕೂಡ ಹಾಕಲು ಆಗಲ್ಲ. ಅಂಥದ್ರಲ್ಲಿ ಮನೆ ಎಲ್ಲಿಂದ ಕಟ್ಟುವುದು ಎನ್ನುತ್ತಾರೆ ಸಂತ್ರಸ್ತರು. ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ. ಅಧಿಕಾರಿಗಳು ಅವ್ಯವಹಾರ ನಡೆಸುತ್ತಿದ್ದಾರೆ, ಕಮಿಷನ್ ಪಡೆದು ಪರಿಹಾರ ಹಂಚಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇವೆ. ಇದರಿಂದ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಹೋರಾಟ ಮಾಡಲು ನೆರೆ ಸಂತ್ರಸ್ತರು ಸಜ್ಜಾಗುತ್ತಿದ್ದಾರೆ. 4 ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ದಪ್ಪ ಚರ್ಮದ ಸರ್ಕಾರವನ್ನು ಬಡಿದೆಬ್ಬಿಸಲು ಎಮ್ಮೆಗಳೊಂದಿಗೆ ಅರೆಬೆತ್ತಲೆ ಪ್ರತಿಭಟನೆ ಮಾಡಲು ತಯಾರಾಗಿದ್ದಾರೆ ಸಂತ್ರಸ್ತರು. ಇದರ ಸಂದರ್ಭದಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕಾದ್ರೆ ಮತ್ತು ಮನೆ ಕಳ್ಕೊಂಡಂಥ ಸಂತ್ರಸ್ತರಿಗೆ ಮನೆ ಕಟ್ಟಲಿಕ್ಕೆ ಪರಿಹಾರ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ಮೀನಮೇಷ ಮಾಡಕ್ಕಂದೈತಿ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡಕ್ಕಂದೈತಿ. ಅವ್ರಿಗೆ ನ್ಯಾಯಯುತವಾಗಿ ಪರಿಹಾರ ಕೊಡುವುದನ್ನು ಬಿಟ್ಟು, ಪ್ರತಿಯೊಬ್ಬರಿಗೆ 5-5 ಲಕ್ಷದಂತೆ ಪರಿಹಾರ ಕೊಡುವುದನ್ನು ಬಿಟ್ಟು ನಡುವು ದಲ್ಲಾಳಿಗಳನ್ನು ಇಟ್ಕೊಂಡು ಇವ್ರೇನು ಮಾಡ್ಕಂತಾರಪ್ಪ ಅಂತಂದರೆ, ರೈತರನ್ನ ಒಂದು ಬೆಳೆಗೆ ಬಂದಂಥ ಪರಿಹಾರದ ಹಣವನ್ನು ಕೂಡ ಬೇರೆ ಬೇರೆ ಅಕೌಂಟ್ಗೆ ಹಾಕ್ಕೊಂಡು ಇವತ್ತು ಅಧಿಕಾರಿಗಳ ಗುಳುಮ್ ಮಾಡ್ಕಂತಾರೆ. ಇವತ್ತು ಮನೆ ಕಳೆದುಕೊಂಡಂಥ ಸಂತ್ರಸ್ತರ ಮನೆಗೆ ಬಂದಂಥ ಪರಿಹಾರದಲ್ಲಿ ಕೂಡ ನಿಜವಾದ ಸಂತ್ರಸ್ತರಿಗೆ ಶೇಕಡ 75% ಪರಿಹಾರ ಬಂದಿಲ್ಲ. ಇನ್ನು ಬೀಳದೇ ಇರ್ತಕ್ಕಂಥವ್ರಿಗೆ ಏನು ಮಾಡ್ಕಂತಾರಪ್ಪ ಅಂತಂದರೆ, ಕೆಲವಷ್ಟು ಮಂದಿ ಅಧಿಕಾರಿಗಳು ಶಾಮೀಲಾಗಿ ಅವರಿಗೆ ಪರಿಹಾರ ಕೊಡಿಸೋದು. ಈಗ 50,000 ಪರಿಹಾರ ಕೊಟ್ಟರೆ 20,000 ರೂಪಾಯಿ ಅಧಿಕಾರಿಗಳು ತಗೊಳ್ಳೋದು, 30,000 ಸಂತ್ರಸ್ತರಿಗೆ ಕೊಡೋದು, 20,000 ಅಧಿಕಾರಿಗಳು ತಗೊಳ್ಳೋದು, 30,000 ಸಂತ್ರಸ್ತರಿಗೆ ಕೊಟ್ಟು ಈ ರೀತಿ ಗೋಲ್ಮಾಲ್ ಮಾಡ್ಕಂತಾರೆ. ಅಂಥವ್ರ ವಿರುದ್ಧ ಅದನ್ನು ನಿಲ್ಲಬೇಕು. ನಿಜವಾದಂಥ ಪರಿಹಾರ ಏನು ಬರಬೇಕು ರೈತರಿಗೆ ಮತ್ತು ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ಕೊಡೋದ್ರ ಸಲುವಾಗಿ ಇವಂಥ ಅದನ್ನು ನಿಲ್ಲಬೇಕು. ಇಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ರಾಜ್ಯ ಸರ್ಕಾರ ಮನೆ ಜಿಲ್ಲಾಡಳಿತ ಕ್ರಮ ತಗೋಬೇಕಂತ ಆಗ್ರಹಿಸಿ ಇದೇ ನಾವು ಬುಧವಾರ ದಿವಸ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತಂದರೆ, ನೆರೆ ಸಂತ್ರಸ್ತರಿಗೆ ಪರಿಹಾರ ಕೊಡ್ರಿ, ಇಲ್ಲ ನಮಗೆ ದಯಾಮರಣ ಕೊಡ್ರಿ. ಸುಮಾರು 1,000+ ಜನರಿಗೆ ಪರಿಹಾರ ಬಂದಿಲ್ಲ ರೀ ಸರ್. ಇಲ್ಲ, ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದು ದಿವಸ ಉಗ್ರವಾದಂಥ ಹೋರಾಟ, 1,000 ಸಂಖ್ಯೆ ಒಳಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದೆ ಮತ್ತು ಅದೇ ರೀತಿ ಅವ್ರ ನಿರ್ಲಕ್ಷ್ಯ ಮನೋಭಾವನೆ ತಳ್ಳಿದಕ್ಕರವಾದರೆ ಅದಕ್ಕೆ ಮುಂದೆ ದೊಡ್ಡ ಉಗ್ರವಾದಂಥ ಹೋರಾಟ ಮತ್ತು ಎರಡನೇ ನರಗುಂದ ಬಂಡಾಯ ಆದರೂ ಆಗ್ಬೋದು. ಹುಬ್ಬಳ್ಳಿ 1,000 ಜನ, ಸುಮಾರು 10,000 ಜನಕ್ಕೆ ಅನ್ಯಾಯ ಆಗೈತೆ ರೀ ಈ ರೀತಿ. ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಹಾಂ, ನಮ್ಮ ಕ್ಷೇತ್ರಕ್ಕೆ ಪರಿಹಾರ ಕೊಡೋದ್ರಲ್ಲಿ ಮಾತ್ರ, ನಮ್ಮ ಕ್ಷೇತ್ರಕ್ಕೆ ಪ್ರತಿಯೊಂದು ತಾರತಮ್ಯ ಇದನ್ನು ನನಗೆ ಸಂಶಯ ಬರಕಂತೈತಿ. ಈಗ ನಾವೇನು ನೋವನ್ನು ಹಂಚ್ಕೊಳಕಂತೇವಲ್ಲ, ನಮ್ಮ ಕ್ಷೇತ್ರದಿಂದನೇ ಈ ರೀತಿ ಎಲ್ಲ ಒತ್ತಡ, ಈ ರೀತಿ ಎಲ್ಲ ನೋವು, ಈ ರೀತಿ ಅವಮಾನಗಳಾಗಿದ್ದು, ಈ ರೀತಿ ವಂಚನೆ ಆಗಕ್ಕಂದಿದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿಲ್ಲ. ಅವರಿಗೆ ಒಂದು ಸ್ವಲ್ಪ ಗ್ವಾಡಿ ಬಿದ್ದರೂ ಕೂಡ 5 ಕೊಟ್ಟರು, ನಮ್ಮ ಕ್ಷೇತ್ರದಾಗ 2 ಕೊಟ್ಟರು ಅಂತ ಅಲ್ಲಿ ಜನ ಇರ್ತಾರೆ. ನಮ್ಮಲ್ಲಿ ಪೂರಾ ಮನೆ ಬಿದ್ದರೂ 5 ಇಲ್ಲ, 50,000 ಕೊಟ್ಟು ಯಾಕೆ ಕಟ್ಕೋಲ್ರಿ ಅಂತ ಕೇಳ್ತಾರೆ. ಆ 50,000 ಬಿದ್ದ ಮಣ್ಣು ತೆಗಿಯೋಕ್ಕಾಗಲ್ಲ. ಅದು ಮಲ್ತಾ ಇದ್ದವ್ರನ್ನೇ ಮಾಡ್ತಾ ಇದ್ದಾರೆ ರೀ ನಮ್ಗೆ. ಯಾಕಂತಂದರೆ ನಮಗೆ ಮುದ್ದಾಮ ಈ ರೀತಿ ಹಿಂಸೆ ಕೊಟ್ಟು ಮಲ್ತಾ ಇದ್ದವ್ರನ್ನೇ ಮಾಡೋದ್ರಿಂದ ನಮಗೆ ಮಾಡಲಿ ರಾಜಕೀಯವಾಗಿ ನಾವು ನಮಗೆ ಮಾಡಲಿ ಮಲ್ತಾ ಇದ್ದವ್ರನ್ನ, ಆದರೆ ಸಾಮಾನ್ಯ ಜನರ ಜೀವನ ಜೊತೆ ಆಟ ಆಡೋದು ತಪ್ಪು. ಇವತ್ತು ಎಲ್ಲ ಪಕ್ಷದವರು ಇದ್ದಾರಲ್ಲ, ಕಾಂಗ್ರೆಸ್ ಇದ್ದಾರೆ, ಜೆ ಡಿ ಎಸ್ ಇದ್ದಾರೆ, ಬಿ ಜೆ ಪಿ ಇದ್ದಾರೆ, ಎಲ್ಲ ಪಕ್ಷದವ್ರು ಮನೆ ಬಿದ್ದೈತಿ. ನನಗೆ ಬೇರೆ ಬೇರೆ ಕ್ಷೇತ್ರಕ್ಕೆ 25 ಕೋಟಿ 20 ಕೋಟಿ ಕೊಟ್ಟರೆ ನಮ್ಮ ಕ್ಷೇತ್ರಕ್ಕೆ 2 ಕೋಟಿ 3 ಕೋಟಿ. ಮಳೆಗೆ ಕೊಚ್ಚಿ ಹೋಗಿರುವ ಇವರ ಬದುಕಿಗೆ ಆಸರೆಯಾಗಬೇಕಾದ ಅಧಿಕಾರಿಗಳೇ ಈ ರೀತಿ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಸರ್ಕಾರ ಇನ್ನಾದರೂ ಬಿಡುಗಡೆ ಮಾಡಿದ ಹಣವು ಫಲಾನುಭವಿಗಳಿಗೆ ತಲುಪುವಂತೆ ನೋಡಿಕೊಳ್ಳಬೇಕಿದೆ.